ಅವರು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಪಕ್ಷದ ಮೇಲೆ ಕಲ್ಲು ಹೊಡಿತಕ್ಕಂಥದ್ದು ಇದೆಯಲ್ಲ, ಮೊದಲು ಅವರಲ್ಲಿ ಇರ್ತಕ್ಕಂಥ ನಡವಳಿಕೆ ಅದನ್ನೇನು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರು ಜಾತಿ ಸಮಾವೇಶಗಳನ್ನು ಯಾಕೆ ಮಾಡ್ತಾ ಇದ್ದೀರಿ, ಜಾತಿ ಹೋಗಬೇಕು ಅಂತೀರಿ, ಚುನಾವಣೆಯಲ್ಲಿ ಮತ ಪಡೆಯೋಕ್ಕಷ್ಟೇ ತಾನೇ ನಿಮ್ಮ ಈ ಜಾತಿ ರಾಜಕೀಯ. ಇವತ್ತು ಆ ಸಮಾಜಗಳದೇನು ಅದೇನೋ ಪಾಪ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಸಿದ್ಧ ಇದು ಬೊಮ್ಮಾಯಿಯವರು ಯಾವ ಕುರಿ ಕಾಯ್ದವರು ಅಂತೇಳಿ, ಇವರೊಬ್ಬರೇ ಕುರಿ ಕಾಯ್ದಿರೋರು. ನಾವು ಚಿಕ್ಕ ಮಕ್ಕಳಿದ್ದಾಗ ಕುರಿಮಂದಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಊಟಕ್ಕೆ ಹೋಗುವ ಅಲ್ಲೇ ಕುರಿಮಂದಿನಲ್ಲಿ ರಾತ್ರಿ ಮಲಗ್ತಿದ್ದೋ. ಇವರೊಬ್ಬರೇ ಅಲ್ಲ, ಕುರಿ ಸಾಗಾಣಿಕೆ ಮಾಡಿದವರು, ಕುರಿ ಸಾಕಿರ್ತಕ್ಕವ್ರು, ಈಗಲೂ ಸಾಕ್ತಾ ಇದ್ದೇನೆ ಬರಲಿ ಬಿಡದಿ ತೋಟಕ್ಕೆ. ಪಾಪ ಮನೆಯಲ್ಲೆಲ್ಲ ಭಾಷಣ ಮಾಡಿದ್ದು ನೋಡಿದೆ ಆನಗಲ್ನಲ್ಲಿ. ಕುಮಾರಸ್ವಾಮಿ ಏನು ನೇಗಿಲು ಹಿಡಿದವನ, ಕೂಲಿ ಕೆಲಸ ಮಾಡೋವನ, ಅವನಿಗೇನು ಗೊತ್ತು ಕೃಷಿ ವಿಷಯ ಅಂತೇಳಿ. ಕೃಷಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ತೋಟಕ್ಕೆ ಬಂದು ನೋಡಲಿ. ಇವರೇನು ಮಾಡೋರೆ ಸಿದ್ದರಾಮಯ್ಯನವರು, ಇವರೇನಾದ್ರು ಹೋಗಲಿ ಕೃಷಿ ಮಾಡಿರ್ತಕ್ಕಂಥ ಏನಾದರೂ ನೋಡ್ತೀರಾ? ಇಲ್ಲೆಲ್ಲ ಫಾರಮ್ ಹೌಸ್ ಇರಬೇಕಲ್ಲ ಅವ್ರದ್ದು, ಅವ್ರೇನು ಮಾಡೋರಲ್ಲಿ. ನಾನೇನು ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಹೇಳಿದ್ರಲ್ಲ, ನೇಗಿಲು ಹಿಡಿದವನ, ಕೂಲಿ ಕೆಲಸ ಮಾಡೋಣ ಅಂತೇಳಿ. ಕೂಲಿ ಕೆಲಸನೂ ಮಾಡಿದ್ದೀವಿ, ನೇಗಿಲನ್ನೂ ಹಿಡಿದಿದ್ದೀವಿ, ಗೊಬ್ಬರನೂ ಒತ್ತಿದ್ದೀವಿ ತಲೆ ಮೇಲೆ. ಇವರೊಬ್ಬರೇ ಅಲ್ಲ. ಫಸ್ಟ್ ಟೈಮ್ ಏನು ಭಾಳ ವರ್ಷ ನಂತರ ಉಪಚುನಾವಣೆಯಲ್ಲಿ ಜೆ ಡಿ ಎಸ್ ಇಷ್ಟೊಂದು ಟೀಕೆಗೆ ಪ್ರತಿ ಟೀಕೆಗೆ ಗುರಿಯಾಗ್ತದೆ? ಅದು ಕಾರಣ ಜೆ ಡಿ ಎಸ್ನ ಓಟ ಇದೆಯಲ್ಲ, ಈಗ ಜನಗಳ ಹತ್ತಿರಕ್ಕೆ ಸಮೀಪಕ್ಕೆ ಹೋಗ್ತಾ ಇರತಕ್ಕಂಥದ್ದು, ಅದು ಅವರಲ್ಲಿ ತಳಮಳ ಶುರುವಾಗಿರ್ತಕ್ಕಂಥದ್ದು. ಅದರಿಂದಲೇ ಇಷ್ಟೊಂದು ದೊಡ್ಡ ಮಟ್ಟದ ದಾಳಿಗಳು ಜೆ ಡಿ ಎಸ್ ಮೇಲೆ ನಡೀತಾ ಇರತಕ್ಕಂಥದ್ದು, ವೈಯಕ್ತಿಕವಾದ ದಾಳಿಗಳು. ಇವ್ರು ನಡೆಸ್ತಾ ಇರತಕ್ಕಂಥದ್ದು ಕಾರ್ಯಕ್ರಮಗಳ ಆಧಾರದ ಮೇಲೆ ದಾಳಿ ಅಲ್ಲ, ನಮ್ಮ ವೈಫಲ್ಯಗಳ ಮೇಲೆ ದಾಳಿ ಅಲ್ಲ. ಇವ್ರು ನಡೆಸ್ತಾ ಇರತಕ್ಕಂಥದ್ದು ವೈಯಕ್ತಿಕವಾಗಿ ಯಾರು ಈ ಪಕ್ಷದಿಂದ ಬೆಳ್ಕೊಂಡಿದ್ದಾರೆ, ಯಾರಿಂದ ಇವತ್ತು ಇವತ್ತು ಸಮಾಜದಲ್ಲಿ ಈ ಮಟ್ಟಕ್ಕೆ ಬಂದರು, ಈ ಒಂದು ಪಕ್ಷದ ಬಗ್ಗೆನೇ ಟೀಕೆ ಮಾಡತಕ್ಕಂಥ ಅವರ ವೈಯಕ್ತಿಕವಾದಂಥ ಅವರ ಪದಬಳಕೆಗಳಿದೆಯಲ್ಲ, ಅವ್ರು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದು ನಾನು ಬಯಸ್ತೀನಿ. ಅವ್ರು ಎಷ್ಟು ಆ ಪದಬಳಕೆ ಉಪಯೋಗ ಮಾಡ್ತಾರೆ, ನೆನ್ನೆ ನಡೆದಿದೆಯಲ್ಲ ಸಿಂದಿಗೆನಲ್ಲಿ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೇಳ್ತೀನಿ, ಅವ್ರಿಗೆ ಅಭಿನಂದಿಸ್ತೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡಲಿ, ಆ ಪದಬಳಕೆ ಉಪಯೋಗ ಮಾಡಿ, ಅದು ನನಗೆ ಆಶೀರ್ವಾದ ಅನ್ಕೋತೀನಿ. ಬನ್ನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.